ಮುಖದಾರ್ ಪರಮೇಶ್ವರನ ದಿವ್ಯ ಚರಣಾರ್ವಿಂದಕ್ಕೆ ಶರ ಸಾಷ್ಟಾಂಗ ನಮಸ್ಕಾರಗಳು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಕೊಲ್ಲಿ ಪಾಕಿ ಸೋಮೇಶ್ವರ ಲಿಂಗದೊಳಗ ಒಂದು ಭವಿಷ್ಯ ಒಂದು ಭಾಷೆ ಒಂದು ಭಾಷೆ ಜಗವನ್ನೇ ಸಂಚಾರ ಮಾಡಿರ್ತಕ್ಕಂತ ಜಗದ್ಗುರು ರೇವಣ ಸಿದ್ದೇಶ್ವರ ಪಾದಕ ಕೂಡ ನನ್ನ ಹಣಿಮನೆದು ಹಣಮನೆದು ತಾಯಿ ಸೂರಮ್ಮ ದೇವಿ ತಂದಿ ಪರಮ ದೇವರ ಪುಣ್ಯ ಉದರದೊಳಗ ಜನಿಸಿ ಜನಿಸಿ ಕಾಡಿದ್ದ ಮಾವನ ಶೇಡನ್ನ ತೀರಿಸಿ ಕ್ವಾನೇಶ್ವರ ದೈತನನ್ನ ಮರ್ದಾನ ಮಾಡಿರ್ತಕ್ಕಂತ ಲಿಂಗ ಬೀರ ದೇವರ ಪವಿತ್ರ ಪಾದಕ ಕೂಡ ಕೋಟಿ ಕೋಟಿ ನಮಸ್ಕಾರಗಳು ಸಮರ್ಪಿಸುತ್ತಾ ಸಮರ್ಪಿಸುತ್ತಾ ಬಾಲ್ಯದೊಳಗ ಅನೇಕ ತರದ ಪಾವನ ಲೀಲೆಗಳನ್ನ ಮಾಡಿ ಹೌದು ದೋಣಿ ಹಗ್ಗೇರಿ ಕೆರೆಯೊಳಗ ಗುರುವಿನನ್ನ ಕೂಡಿಕೊಂಡು ಹೌದು ಸಾಣಿ ಬೇರಾಗಿ ಸವಿದು ಶಿರಗಂಧ ಕೋಟಾಗಿ ನಾವುದಿರ್ತಕ್ಕಂತ ಯಾರು ಮಾರು ಮಹಿಮಾ ಪುರುಷ ಮಾಳಿಂಗರಾಯನ ಪವಿತ್ರ ಪಾದಕ್ಕೆ ಕೂಡ ನನ್ನ ಹಣಿಮನೆದು ಹಣಿಮನೆದು ಒಟ್ಟಿವಾಲಗ ಶಿವಸ್ಥಾನದೊಳಗೆ ಬಂದ ಪಾಲಗೊಳ್ಳುವಂತ ಗುರು ಯಾರಿಬ್ಬರು ಗುರು ನೆಲಮಲೆ ಸಿದ್ದೇಶ್ವರನ ಕರ್ತೃಗತಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಾ ಭಕ್ತಿಯಿಂದ ನಮಸ್ಕರಿಸುತ್ತಾ ಇವತ್ತಿನ ಜಾತ್ರೆಗೆ ಒಡೆಯನಾಗಿರ್ತಕ್ಕಂತ ಯಾರಿಬ್ಬ ಗುರು ಬೀರಲಿಂಗೇಶ್ವರನ ಪಾದಕ್ಕೆ ಕೂಡ ದೀರ್ಘದಂಡವತ್ತ ನಮಸ್ಕಾರಗಳು ಸಮರ್ಪಿಸಿ ಸಮರ್ಪಿಸಿ ಇಲ್ಲಿ ಕೂಡಿರ್ತಕ್ಕಂತ ಗುರು ಹಿರಿಯರಿಗೂ ಜಟಮಠದವರಿಗೂ ಅಕ್ಕ ತಂಗಿಯಂದರಿಗೂ ಅಣ್ಣ ತಮ್ಮಂದರಿಗೂ ತಾಯಿ ತಂದಿಗೂ ಕೂಡ ಅವರಿವರನ್ನದೆ ನಿಮ್ಮ ಅಂತರಾತ್ಮದಲ್ಲಿ ಬೆಳಗುತ್ತಿರುವಂತ ಪರಮ ಜ್ಯೋತಿ ಪರಮಾತ್ಮನಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಹೇಳುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೌದು ಬಡಚಿ ಗ್ರಾಮದಲ್ಲಿ ಬೀರಲಿಂಗೇಶ್ವರ ಜಾತ್ರಾ ನಿಮಿತ್ತವಾಗಿ ಹೌದು ಮತ್ತು ಲಕ್ಷ ದೀಪೋತ್ಸವ ಮತ್ತು ಮಾಲಗಂಬದ ಶಾಂತಿ ನಿಮಿತ್ತವಾಗಿ ಹೌದು ಮತ್ತು ದ್ವಾರ ಬಾಗಿಲ ಶಾಂತಿ ನಿಮಿತ್ತವಾಗಿ ಇಂದಿನ ದಿನ ಹೊತ್ತು ಹೊಂಡುತನ ಭಗವಂತನ ಸೇವಾ ಮಾಡೋಕೋಸ್ಕರ ಎರಡು ಕಲಾಗಾಯನ ಸಂಘನ ಕೂಡಿಸಿರಿ ಕೂಡಿಸಾರಿಪ್ಪ ಕೂಡಿಸಾರ ನಮ್ಮ ಸರಜೋಡಿ ಹಾಡುವಂತ ಹಳ್ಳೂರು ಗ್ರಾಮದ ವೀರಭದ್ರೇಶ್ವರ ಸಂಘಕ್ಕೆ ಕೂಡ ಒಂದು ಸಾರಿ ನಮಸ್ಕಾರಗಳು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಇಂದಿನ ದಿನ ಹೊತ್ತು ಹೊಂಡುತನ ಭಗವಂತನ ಸೇವಾ ಮಾಡೋಕೋಸ್ಕರ ಈಗಾಗಲೇ ಮ್ಯಾಲ್ಗಳು ಯಾವ್ಯಾವ ಎಲ್ಲಿಂದ ಬಂದವು ಹೌದು ಮುಂದೆ ಹಾಡವ್ರು ಯಾರು ಅವ್ರ ಊರ್ ಯಾವಾಗ ಯಾವ ಮ್ಯಾಲ ಎಲ್ಲ ಹೇಳ್ಯಾರ ನಮ್ಮ ಅಣ್ಣಾರು ಹೇಳಾರಿಪ್ಪ ಹೇಳ್ಯಾರ ಒಟ್ಟಿವಾಲಿಗೆ ಶಿವಸ್ಥಾನ ಪಾತ್ರ ಹೆಂಗದ ಹೆಂಗದ ಇವತ್ತಿನ ಕೂಡಿರ್ತಕ್ಕಂತ ಮ್ಯಾಲ್ಗಳು ಹೆಂಗದವ ಹೆಂಗದವ್ರಿಪ್ಪ ಹೆಂಗದವು ಒಂದು ಹಾಲಿಗೆ ಮತ್ತು ನೀರಿಗೆ ಹೆಂಗ ಸ್ನೇಹ ಅದ ಹೆಂಗ ಸ್ನೇಹ ಅದ ಚರಿಗೆ ತಗೊಂಡು ಚರಿಗ ಮುಕ್ಕ ನೀರ್ ತಗೊಂಡು ಎಮ್ಮೆ ಡುಬ್ಬದಾಗ ಹಾಕಿ ಡುಬ್ಬ ಚಪ್ಪರಿಸಿ ಹಾಲು ಹಿಡ್ತಾರ ಹಾಲು ಹಿಂಡಿ ಹಾಲು ಕಡಿಗೆ ಹಾಕಿ ತಂದು ಒಲಿ ಮ್ಯಾಗ ಇಟ್ಕಿಸಿದ್ರ ಮ್ಯಾಗ ತಳ್ಳಿರತ್ತ ಮಾಡಿ ಹಾಕ್ತಾರ ಬುಡುಕ ಕಡ್ಡಿಯಾಗಲಿ ಅಥವಾ ಕುಳ್ಳಾಗಲಿ ಎತ್ತ ಗ್ಯಾಸ್ನು ಬಂದವು ಅದು ಒಳಗ ಹೊತ್ತಿಸಿದ ಕೂಡಲೇ ಹಾಲಿನೊಳಗಿರುವಂತ ನೀರಿನ ಅಂಶ ಸುಟ್ಟು ಆಮ್ಯಾಗಿ ಮ್ಯಾಗ ಹೋಗ್ತಾ ಹೌದು ಅವಾಗ ಹಾಲಂತ ಜೀವಕ್ಕ ಜೀವನ ಕೊಡುವಂತ ನನ್ನ ಗೆಳೆಯ ನನ್ನ ಬಿಟ್ಟು ಹೋಗ್ಯಾನಪ್ಪ ಅಂತಂದ್ರ ಇಲ್ಲಿ ನಂದಿನ ಕೆಲಸ ಅಂತ ಹಾಲು ಶಿಟ್ಟಿಗೇರಿ ಹಾಲು ಹೋಗ್ತ ಬಂತು ಹೌದು ಹೌದ್ರಿಪ್ಪ ಅವಾಗ ನಮ್ಮ ಅವಾಗಳು ಸುಂಬಿಡಲಿಲ್ಲ ಜರಿಗೆ ತಗೊಂಡೆ ಕೂತಿರ್ತಾರ ಮತ್ತ ಮ್ಯಾಗ ಸ್ವಲ್ಪ ನೀರ್ ಹಾಕಿದ್ರು ಹೌದು ಅವಾಗ ಹಾಲಂತ ಏನಂತ ಹೋಗಿರ್ತಕ್ಕಂತ ಗೆಳೆಯ ಹೊಳ್ಳಿ ಬಂದಂತ ಹಾಲಂತ ಅಂದಾಯ್ತದೆ ಹೌದು ಅಂತ
ಒಟ್ಟಿವಾಲಿಗೆ ಶಿವಸ್ಥಾನ ಇವತ್ತಿನ ದಿನ ಕುಡಿಸಿರಿ ಕುಡಿಸಿರಿಪ್ಪ ಕುಡಿಸಿ ನನ್ನ ಆತ್ಮೀಯ ಬಂಧುಗಳೇ ಹೌದು ಹಾಡೋದ್ರಲ್ಲಾಗಲಿ ಮಾತಾಡೋದ್ರಲ್ಲಾಗಲಿ ಭಾಷಣದಲ್ಲಾಗಲಿ ಅನೇಕ ತರದ ಅಲ್ಪ ದೋಷಗಳು ಆಗ್ತಾ ಇದಾವ ಅಕ್ಕವಲ್ರಿಪ್ಪ ಅಕ್ಕವು ಅಲ್ಪ ದೋಷಗಳನ್ನಾದ್ರೂ ಕೂಡ ಅಲ್ಲ ಒಂಬತ್ತು ತಿಂಗಳ ಹೊತ್ತು ಹೊತ್ತು ಹೊಡೆದಿರ್ತಕ್ಕಂತ ತಾಯಿ ತನ್ನ ಕೂಸಿನ ತೊಡಿ ಮೇಲೆ ಹೊತ್ತುಕೊಂಡು ಹೌದೌದು ಊಟ ಮಾಡುವಂತ ಸಮಯದೊಳಗ ಆ ಕೂಸು ತೊಡಿ ಮೇಲೆ ಮಲಮೂತ್ರ ಮಾಡಿದಾಗ ಏನಾಗ ಆ ತಾಯಿ ಆ ಕೂಸಿನ ಮೇಲೆ ಶಿಟ್ಟಿಗೆ ಬರಲಿಲ್ಲ ಹೌದೌದು ತಾ ಉಣ್ಣುವಂತ ಅದನ್ನ ಸರಿಸಿಟ್ಟು ಹೌದು ಆ ಕೂಸಿನ ಮಲಮೂತ್ರವನ್ನ ಸ್ವಚ್ಛ ಮಾಡಿ ಹೆಂಗ್ ಎತ್ತಿ ಮುದ್ದಾಡ್ತಾಳು ಅದೇ ತರನಾಗಿ ಇವತ್ತು ಇಂಗ್ಲೇಶೂರ್ ಮೇಲೆ ಆಗಲಿ ಹಳ್ಳೂರ್ ಮೇಲೆ ಆಗಲಿ ಅಲ್ಪ ದೋಷಗಳನ್ನ ಆದ್ರೂ ಕೂಡ ದೈವ ಪಾತ್ರ ದೇವ್ರ ಇದ್ದಂಗ ಹಾಡು ನಿಮ್ಮ ಮಕ್ಕಳು ಇದ್ದಂಗ ಹೌದು ನಮ್ಮಲ್ಲಿ ಆಗುವಂತ ತಪ್ಪನ್ನ ಬಾಜುಕ ತಗದಿಟ್ಟು ಸತ್ಯವನ್ನೇ ತಿಳಿತದ ನಿಮ್ಮಲ್ಲಿ ಮತ್ತೊಮ್ಮೆ ಮುಗಿದ ಮಕ್ಕ ಎಂಬುದು ಕೇಳ್ಕೊತಾರೆ ಹೌದು ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತ್ರವಾಗಿ ಹೇಳ್ತಾರ ಏನಂತ ಹೇಳ್ತಾರ ನೀನು ಪಾದ ಇಟ್ಟ ನೆಲವೇ ಸುಕ್ಷೇತ್ರವಾಯಿತಯ್ಯ ಸುಕ್ಷೇತ್ರವಾಯಿತಯ್ಯ ಜಲವೇ ಪಾವನ ತೀರ್ಥವಾಯಿತಯ್ಯ ಸುಲಭ ಶ್ರೀ ಗುರುವೇ ಕೃಪೆಯಾಗು ಎನ್ನ ಕಾಲವೇ ಕಂಬ ದೇಹವೇ ದೇಗುಲ ಶಿರೋಹಣ ಕಳಸ ನೋಡಯ್ಯ ಕೂಡಲ ಸಂಗಮ ದೇವ ಅಂತ ಯಾರು ಹೇಳೋ ಎಪ್ಪ ಮಾತ ಬಸವಣ್ಣವ್ರು ಹೇಳ್ತಕ್ಕಂತ ಮಾತದ ಅದೌದು ನಮ್ಮ ಈಗಾಗಲೇ ನಮ್ಮ ಕಮಿಟಿ ಹಿರಿಯರು ಬಂದು ಹೇಳ್ಯಾರ ಹೇಳ್ಯಾರ ಎರಡು ವಿಷಯಗಳನ್ನ ಅದು ಜ್ಞಾನ ಮತ್ತು ಭಕ್ತಿ ಅಂತಕ್ಕಂತ ಎರಡು ವಿಷಯಗಳನ್ನ ಇಟ್ಟಾರ ಈಗಾಗಲೇ ನಮ್ಮ ಅಣ್ಣರು ಭಕ್ತಿ ಅನ್ನತಕ್ಕಂಥ ವಿಷಯ ತಾವು ಹಿಡ್ಕೊಂಡು ನಮಗೆ ಜ್ಞಾನ ಅನ್ನತಕ್ಕಂಥ ವಿಷಯ ಬಿಟ್ಟಾರ ಬಿಟ್ಟಾರಿಪ್ಪ ಬಿಟ್ಟಾರ ಜ್ಞಾನನೇ ಹೆಂಗೆ ಶ್ರೇಷ್ಠ ಅದ ಹೆಂಗೆ ಶ್ರೇಷ್ಠ ಅದ್ರಿಪ್ಪ ಅನ್ನತಕ್ಕಂಥದ್ದು ನಾವು ಮಾತಾಡಿದಾಗ ತಾಯಿ ತಾಯಿ ಹೊಟ್ಟೆಯಿಂದ ನಾವು ಹೊರಗೆ ಬಂದೇವಪ್ಪ ಅಂತಂದ್ರೆ ಏನಕ್ಕೆ ನಾವಾಗ ಜ್ಞಾನ ಅನ್ನತಕ್ಕಂಥದ್ದು ಮನುಷ್ಯನಲ್ಲಕ್ಕೆ ಗೀರಾಗಿಲ್ಲ ಹೌದ್ರಿಪ್ಪ ಆ ತಾಯಿನೇ ಜ್ಞಾನ ತುಂಬುತ್ತಾಳ ಹೌದು ಆ ತಾಯಿ ಜ್ಞಾನ ತುಂಬದಾಗಿನೇ ಮುಂದೆ ನಮ್ಮ ಬಲ್ಯಕ್ಕೆ ಏನ್ ಹುಡ್ತದ ಜ್ಞಾನ ಹುಡ್ತದ ಜ್ಞಾನ ಹುಡ್ತದ ಮುಂದೆ ಶಾಲೆ ಕಲಿಯೋದು ಹೌದು ಇವನೇ ನಿಮ್ಮ ಇವನೇ ನಿಮ್ಮ ತಂದಿ ಇವನೇ ನಿಮ್ಮ ಕಾಕ ಹೌದೌದು ಇಂಥವೆಲ್ಲ ತಾಯಿ ಜ್ಞಾನ ತುಂಬದಾಗ ಮುಂದೆ ಮಗನಿಗೆ ಶಿಕ್ಷಣ ಚಾಲು ಆಗ್ತದ ಮತ್ತ ಮೊದಲಿಗೆ ಜ್ಞಾನದ ತಳಪಾಯ ಅನ್ನತಕ್ಕಂಥದ್ದು ಜ್ಞಾನದ ಮುಂದು ಮ್ಯಾಗಿನ ಠಂಗಿ ಅನ್ನತಕ್ಕಂಥದ್ದು ಭಕ್ತಿ ಅನ್ನತಕ್ಕಂಥ ಮಾತನ್ನ ಹೇಳ್ತ ಮುಂದಿನ ಪಾಯದೊಳಗೆ ನಮ್ಮ ಸಜ್ಜಪ್ಪನವರು ಭಕ್ತಿನೇ ಹೆಂಗ ಶ್ರೇಷ್ಠ ಅನ್ನತಕ್ಕಂಥದ್ದು ಅವರು ಮಾತಾಡ್ತಾರೆ ಮಾತಾಡ್ತಾರೆ ಅವ್ರು ಹೆಂಗ ಮಾತಾಡ್ತಾರೆ ಹಂಗ ಜ್ಞಾನದ ಬಗ್ಗೆ ನಾವು ಮಾತಾಡೋಣಕ್ಕಂಥ ಮಾತನ್ನ ಹೇಳ್ತ ಒಂದು ನಾಗೋಡಿ ಚಾಲನ್ನ ಹಾಡಿ ಸರ್ಜೋಡಿ ಹಾಡುವಂತಕ್ಕಂಥ ಚಾನ್ಸ್ ಕೊಡ್ತಾರೆ ಹೇ ಕರ್ಕಡೆ ಹೋಗಿ 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 ಹೇ ಕರ್ಕಡ